ಇನ್ನು ಹೋಮ್ ಕ್ವಾರಂಟೈನ್ ಇದ್ದಂತಹ ಕೊರೋನಾ ಶಂಕಿತರನ್ನ ಹೋಟೆಲ್ಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. 14 ದಿನಗಳ ಹೋಮ್ ಕ್ವಾರಂಟೈನ್ ಮುಗಿಸಿದಂತಹ ಶಂಕಿತರನ್ನ ಶಿಫ್ಟ್ ಮಾಡಲಾಗಿದೆ, ಹೋಟೆಲ್ಗಳಿಗೆ ಶಿಫ್ಟ್ ಮಾಡುವಂತೆ ಆರೋಗ್ಯ ಇಲಾಖೆ ಆದೇಶ. ಬೆಂಗಳೂರಿನ 16 ಹೋಟೆಲ್ಗಳಿಗೆ ಕೊರೋನಾ ಶಂಕಿತರು ಶಿಫ್ಟ್. 24 ತಾಸು ವೈದ್ಯ ಸೇವೆ, ಪ್ಯಾರಾಮೆಡಿಕಲ್ ಸ್ಟಾಫ್ ನಿಯೋಜನೆಗೊಂಡಿರುವಂತದ್ದು ಹೋಟೆಲ್ಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಈಗಾಗಲೇ ಹಲವು ಹೋಟೆಲ್ಗಳನ್ನ ಕ್ವಾರಂಟೈನ್ಗೆ ಅಂತ ಸಿದ್ಧಪಡಿಸಲಾಗಿದೆ. ಮನೆಯಲ್ಲಿದ್ದ ಕೊರೋನಾ ಶಂಕಿತರನ್ನ ಈಗ ಹೋಟೆಲ್ಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು. ಹೋಮ್ ಕ್ವಾರಂಟೈನ್ ಮುಗಿಸದ ಶಂಕಿತರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. 24 ತಾಸು ವೈದ್ಯಕೀಯ ಸೇವೆ ಇರುತ್ತೆ, ಪ್ಯಾರಾಮೆಡಿಕಲ್ ಸ್ಟಾಫ್ ಕೂಡ ಅಲ್ಲಿ ನಿಯೋಜನೆಯಾಗಿರುವಂಥದ್ದು. ಮನೆಯಲ್ಲಿ ಇದ್ದಾಗ ಕ್ವಾರಂಟೈನ್ ಮಾಡುವಂಥದ್ದು ಕೊಂಚ ಸವಾಲಿನ ಪರಿಸ್ಥಿತಿ, ಉಳಿದವರಿಗೆ ಕೂಡ ಹರಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಹಲವು ಹೋಟೆಲ್ಗಳನ್ನು ಈಗಾಗಲೇ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ 16 ಹೋಟೆಲ್ಗಳಿಗೆ ಕೊರೋನಾ ಶಂಕಿತರು ಶಿಫ್ಟ್.